ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಫುಲ್ ಪ್ಲೇಟ್ ಕಿಚನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಮಶ್ರೂಮ್ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಮಶ್ರೂಮ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲಿನ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೆಲ್ಲ ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಅದಕ್ಕೆ ಒಂದು 2-3 ಟೀ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಆದಮೇಲೆ ಒಂದು 3 ಸ್ಪೂನ್ಸ್ ಮೈದಾ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಿ ಆಗಿರಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾದರೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಮಶ್ರೂಮ್ಸು ಸಾಫ್ಟ್ ಇರೋ ಕಾರಣ ಮುರಿದೋಗೋ ಸಾಧ್ಯತೆ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಇವಾಗ ನೆಕ್ಸ್ಟ್ ನಾವು ಮಂಚೂರಿಯನ್ ಸಾಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದಕ್ಕೆ ಆನಿಯನ್ ಬೇಕು, ಆನಿಯನ್ನ ಡೈಸ್ ಮಾಡ್ಕೊಳ್ಳಿ. ಆಮೇಲಿಂದ ಸ್ವಲ್ಪ ಕೊರಿಯಂಡರ್ ಬೇಕು. ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೇಕು. ಕ್ಯಾಪ್ಸಿಕಮ್ ಕೂಡ ಇದೇ ಥರ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4 ಚಿಲ್ಲಿನ ಕಟ್ ಮಾಡ್ಕೊಳ್ಳಿ. ಸಾಸ್ ಥಿಕ್ನೆಸ್ಗೆ ನಾವಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು 2 teaspoons ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಲಿರಲಿ. ಸೊ ಸಾಸ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಮಶ್ರೂಮ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ ಆಯಿಲ್ ಹಾಕ್ಕೊಂಡು ಮಶ್ರೂಮ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಒಂದು 3-4 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಮಶ್ರೂಮ್ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಆವಾಗ ಅದನ್ನು ತೆಗೆದುಬಿಡಿ. ಈ ಮಶ್ರೂಮ್ಸಲ್ಲಿ ಬಿ ವೈಟಮಿನ್ಸ್ ಜಾಸ್ತಿ ಇರುತ್ತೆ. ಮಶ್ರೂಮ್ಸ್ ತಿನ್ನೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತು ರೆಡ್ ಬ್ಲಡ್ ಸೆಲ್ಸ್ಗೆ ತುಂಬ ಒಳ್ಳೆಯದು, ಮತ್ತು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು. ಆ್ಯಂಡ್ ಇಟ್ ಆಲ್ಸೋ ಮೇಂಟೈನ್ಸ್ ಹೆಲ್ದಿ ಸ್ಕಿನ್. ಈ ರೀತಿ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಅವಾಗ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ನಾವು ಮಂಚೂರಿಯನ್ ಸಾಸ್ ಮಾಡೋಣ. ಇದಕ್ಕೆ ನಾನು ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಇವಾಗ ಅದಕ್ಕೆ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಅಂತ ಏನಿಲ್ಲ, ನೀವು ಗಾರ್ಲಿಕ್ನ ಚಾಪ್ ಮಾಡಿ ಕೂಡ ಹಾಕೋಬೋದು. ಸೊ ಗಾರ್ಲಿಕ್ ಪೇಸ್ಟ್ ಆದಮೇಲಿಂದ ನಾನು ಚಿಲ್ಲಿ ಹಾಕೋತಾ ಇದ್ದೀನಿ. ಆಮೇಲಿಂದ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸು, ಆಮೇಲಿಂದ ಕ್ಯಾಪ್ಸಿಕಮ್ಮು, ಇದನ್ನೆಲ್ಲ ಹಾಕ್ಕೊಂಡು ಒಂದು 3-4 ಮಿನಿಟ್ಸ್ ಸಾಲ್ಟ್ ಮಾಡ್ಕೊಳ್ಳಿ. ಸೊ ಇವಾಗ 3 ಮಿನಿಟ್ಸ್ ಆಗಿದೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಆಮೇಲಿಂದ ರೆಡ್ ಚಿಲ್ಲಿ ಪೇಸ್ಟ್ ಹಾಕೋತಾ ಇದ್ದೀನಿ, ಮತ್ತು ಕೆಚಪ್ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನೂ 1 ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಸೊ ಇದೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಇದೆಲ್ಲ ಆದಮೇಲೆ ನೀವು ಆವಾಗಲೇ ಒಂದು ಬೌಲಿಗೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಇವಾಗ ಸಾಸ್ಗೆ ಹಾಕ್ಕೊಳ್ಳಿ. ಇವಾಗ ಈ ಸಾಸ್ಗಳನ್ನೆಲ್ಲ ಯೂಸ್ ಮಾಡಿರ್ತೀವಿ. ಸೊ ಟೇಸ್ಟ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ಅಥವಾ ನೀವು ಜಾಗರಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಸಾಸ್ ಕುದಿಯಕ್ಕೆ ಬಂದಿದೆ. ಸೊ ಆವಾಗಲೇ ನೀವು ಮಶ್ರೂಮ್ನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ರಲ್ಲ, ಅದನ್ನ ಇವಾಗ ಹಾಕ್ಕೊಳ್ಳಿ. ಮಶ್ರೂಮ್ನ ಮತ್ತು ಸಾಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ರೆಡಿ ಆಗಿದೆ. ಇವಾಗ ಗಾರ್ನಿಷಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೊರಿಯಾಂಡರ್ ಹಾಕೋತಾ ಇದ್ದೀನಿ ಅದ್ರ ಮೇಲ್ಗಡೆ. ಸೊ ಸ್ಪೈಸಿ ಮಶ್ರೂಮ್ ಮಂಚೂರಿಯನ್ ಈಸ್ ರೆಡಿ ಟು ಸರ್ವ್. ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು. ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮತ್ತು ಆ ಇನ್ಪುಟ್ಸ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫುಲ್ ಪ್ಲೇಟ್ ಕಿಚನ್. ಮತ್ತು ಡಿಫ್ರೆಂಟ್ ರೆಸಿಪೀಸ್ಗಳ ಜೊತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.